ಈಕಿ ತನ್ನ ಇಬ್ಬರು ಮಾನಸಿಕ ಅಸ್ವಸ್ಥ ಮಕ್ಕಳ ಜೊತೆ ವೃದ್ಧೆ ತಾಯಿಯೊಬ್ಬರು ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಕಚೇರಿಗೆ ಅಲೆದಾಡುತ್ತಿರುವುದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಗೌರಿಬಿದನೂರು ಮೂಲದ ಶಂಕರಮ್ಮ ಎನ್ನುವಾಕೆಗೆ ಇಬ್ಬರು ವಯಸ್ಕ ಮಾನಸಿಕ ಅಸ್ವಸ್ಥ ಮಕ್ಕಳಿದ್ದಾರೆ. ಮಕ್ಕಳ ದೊಡ್ಡಪ್ಪಗೆ 17 ಗುಂಟೆ ಜಮೀನು ಇದ್ದು ಅವರು ಮೃತಪಟ್ಟಿದ್ದಾರೆ. ಪಾವತಿ ವರಸೆ ಮೂಲಕ ದೊಡ್ಡಪ್ಪನ ಜಮೀನು ತಮ್ಮ ಹೆಸರಿಗೆ ಮಾಡಿಕೊಡುವಂತೆ ಮಾನಸಿಕ ಅಸ್ವಸ್ಥ ಸುಬ್ಬಣ್ಣ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗೆ ಮೇಲ್ಮನವಿ ಸಲ್ಲಿಸಿದರು. ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಆದೇಶ ಮಾಡಿದ್ದ ಖಾತೆ ಮಾಡಿಕೊಡಲು ಆದೇಶ ಮಾಡಿದೆ. ಆದರೆ ಆದೇಶದ ಪ್ರತಿಯನ್ನು ಸುಬ್ಬಣ್ಣಗೆ ನೀಡದೆ ಕಚೇರಿಯ ಗುಮಾಸ್ತರು ಕಳೆದ 8 ತಿಂಗಳಿಂದ ಸತಾಯಿಸುತ್ತಿದ್ದಾರೆ. ಮೇಮು ನಾವು ಹೊಲ ಖಾತೆ ಮಾಡಿಕೊಡ್ಬೇಕು ಅಂತ ನಮ್ಮ ಗಂಡನ ಹೆಸರಿಗೆ ಖಾತೆ ಮಾಡಬೇಕು ಅಂತ ಇದು ಅರ್ಜಿ ಕೊಟ್ಟಿದ್ವಿ. ಆವಾಗಲೇ 8 ತಿಂಗಳಾಯಿತು ಅರ್ಜಿ ಕೊಟ್ಟು. 6 ತಿಂಗಳು ಹಾರ್ಡ್ ಕಾಪಿ ಮಾಡೋಕ್ಕೆ ಎಹಿ ಸಾಹೇಬರು ಹೇಳಿದ್ದಾರೆ. ಮಂಜುನಾಥ್ ಸಾರೂ 1 ರೂಪಾಯಿ ತಗೊಂಡಂಗೆ ಮಾಡಿಕೊಟ್ಟಿದ್ದಾರೆ. ಆದರೆ ಇವರು ಖಾತೆ ಸಾಹೇಬರು ಮಾಡಿಕೊಡ್ತಾ ಇಲ್ಲ ನಮಗೆ. ನಾವು 6 ತಿಂಗಳಿಂದ ಓಡಾಡ್ತಾ ಇದ್ದೀವಿ. ನನ್ನ ಮಕ್ಕಳು ಅಂಗಲ್ವಿಕಾರರು ಇಬ್ಬರಿಗೂ ಕಣ್ಣು ಕಾಣಿಸಲ್ಲ. ಅದಕ್ಕೆ ಮಾಡಿಕೊಡ್ಬೇಕಂತ ವಂದನೆಗಳು ಮಾಡ್ಕೊತಾ ಇದ್ದೀನಿ. 6 ತಿಂಗಳಿಂದ ಓಡಾಡ್ತಾ ಇದ್ದೀವಿ ಸ್ವಾಮಿ. 6 ತಿಂಗಳಿಂದ ನಮ್ಮ ಯಜಮಾನಪ್ಪನಿಗೂ ಕಣ್ಣು ಕಾಣಿಸಲ್ಲ. ಅಯ್ಯಪ್ಪನಿಗೂ ವಯಸ್ಸಾಗೈತೆ. ಸರಿ ಕಣ್ಣು ಕಾಣಿಸಲ್ಲ ಅವ್ರಿಗೂ. ಡೈಲಿ ಬಂದು ಇಲ್ಲಿ ಕೂತ್ಕೊಳ್ಳೋದು? ಡೈಲಿ ಬಂದು ಹೋಗ್ತಾ ಇದ್ದೀವಿ, ಮಾಡ್ಕೊಳ್ಳಿಲ್ಲ. ಅದಕ್ಕೆ ನಿಮಗೆ ಯಾಕೆ ಕೊಡ್ತಾ ಇಲ್ಲ? ಯಾಕೆ ಅವ್ರಿಗೆ ಗೊತ್ತಾಗಬೇಕು ನಾವು ಏನು ನಮಗೆ ಯಾಕೆ ಅಂಗಲ್ಬೇಕಾದ್ರಿಗೆ ಮಾಡಿಕೊಡ್ತಾ ಇಲ್ಲ, ಯಾಕೆ ಮಾಡಿಕೊಡ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಬೇಕು. ಎಹಿ ಸಾಹೇಬರು ಹೇಳವ್ರೆ, ಮಂಜುನಾಥ್ ಸಾರು ಹೇಳವ್ರೆ, ಏನು 1 ರೂಪಾಯಿ ತಗೊಳ್ಳಲಿಲ್ಲ ಅವರು. ಸಾಹೇಬರು ಮಂಜುನಾಥ್ ಸಾರ್ಗೆ ಹೇಳಿದ್ದಾರೆ. ನಮ್ಗೆ ಯಾಕೆ ಅವರು ಖಾತೆ ಹಾರ್ಡ್ ಕಾಪಿ ಕೊಡಲಿಲ್ಲ? ಅದಕ್ಕೆ ನಾವು ಇಲ್ಲಿ ಬಂದು ಟಿ ವಿಗೆ. ಇನ್ನು ಸುಬ್ಬಣ್ಣ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಮೇಲ್ಮನವಿ ಸಲ್ಲಿಸಿದ ಕಾರಣ ವಕೀಲರು ಸಹ ಪ್ರಯತ್ನ ಮಾಡಿದ್ದಾರೆ. ಸ್ವತಃ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ತಮ್ಮ ಸಿಬ್ಬಂದಿಗೆ ಸೂಚಿಸಿದ್ರು, ಅವರ ಕೈ ಕೆಳಗೆ ಇರುವ ಸಿಬ್ಬಂದಿಗಳು ಯಾರಿಗೂ ಕ್ಯಾರೆ ಎನ್ನುತ್ತಿಲ್ಲ. ಸೊ ಇದನ್ನ ಒಂದು ಎಸಿ ಆಫೀಸಲ್ಲಿ ನಮ್ಮ ಎಸಿ ಸರ್ ಒಬ್ಬರು ಇದು ಒಂದು ಇವರು ಸುಬ್ಬಣ್ಣ ಅಂತ ಒಬ್ಬರು ಡೈಲಿ ತಿರುಗಾಡ್ತಾ ಇದ್ದಾರೆ ಅಂತ ಒಂದು ಈ ಒಂದು ಕೇಸ್ನ ಫ್ರೀಯಾಗಿ ಮಾಡಿಕೊಡಿ ಪಾಪ ಬಡವರು ಅಂತ ಒಂದು ಕೇಳಿದರು. ಸೊ ಆ ವಿಚಾರವಾಗಿ ನಾನು ಒಂದು ಫೈಲಿಂಗನ್ನು ಮಾಡಿ ಗೌರಿಬಿದನೂರು ತಾಲೂಕು ಸುಬ್ಬಣ್ಣ ಅಂತ ಒಬ್ಬ ಅಲ್ಲಿ ನಿವಾಸಿ ಅಲ್ಲಿನ ಡಿ ಹೊಸೂರು ಹೋಬಳಿಯಲ್ಲಿ ಸರ್ವೆ ನಂಬರ್ 154/7. ಸೊ ಅದರಲ್ಲಿ ಏನೂ ಇಲ್ಲ, ಅವರ ಈಗೇನು ಅಲ್ಲಿ ಕಾಣಿಸ್ತಾ ಇದ್ದಾರೆ, ಅವರ ಅಣ್ಣನ ಹೆಸರಲ್ಲಿ 2 ಸರ್ವೆ ನಂಬರಲ್ಲಿ ಕೇವಲ ಒಂದು 13 ಕುಂಟೆ ಒಂದು 7 ಕುಂಟೆ ಜಮೀನು ಒಂದು ಉಳಿದಿದೆ. ಸೊ ಆ ಜಮೀನನ್ನು ಅವರ ಅಣ್ಣನಿಗೆ ಸಂತತಿ ಇಲ್ಲದ ಕಾರಣ ಇವರಿಗೆ ಸುಬ್ಬಣ್ಣ ಅನ್ನೋರಿಗೆ 2 ಮಕ್ಕಳಿದ್ದಾರೆ, ಅವರಿಬ್ಬರು ಬುದ್ಧಿಮಾಂದ್ಯ ಮಕ್ಕಳು ಪ್ಲಸ್ ಕಣ್ಣು ಕಾಣಿಸೋದಿಲ್ಲ. ಸೊ ಅವರಿಗೆ ಪಾಪ ಅವ್ರಿಗೆ ಬರುವಂಥ ಏನು ಪೆನ್ಷನ್ ದುಡ್ಡಲ್ಲಿ ಈ ಅಮ್ಮ ಜೀವನ ಸಾಗಿಸ್ತಾ ಇರ್ತಾಳೆ. ಸೊ ಆ ಮಕ್ಕಳ ಹೆಸರಲ್ಲಿ ಏನು ಅವರು ಅಣ್ಣ ಹೆಸರಲ್ಲಿ ಉಳಿದಂಥ ಜಮೀನೇನಿದೆ ಆ ಜಮೀನನ್ನು ಈ ಅಪ್ಪನ ಹೆಸರಿಗೆ ಪೌತಿ ವರಸ್ಕೋತಕ್ಕ ಮೂಲಕ ಖಾತೆ ಜಮ್ ಮಾಡಿಕೊಟ್ರೆ ಅದರಲ್ಲಿ ಇವ್ರು ಜೀವನ ಮಾಡ್ಕೊಬೇಕು ಅಂತ ಒಂದು ಅಪೀಲನ್ನು ಕೊಡ್ತಾರೆ ಎಸ್ ಸರ್. ಸೊ ಎಸಿ ಸಾಹೇಬರು ಒಂದು ಕೆಲವೇ ದಿನಗಳಲ್ಲಿ ಸೊ ಅದನ್ನು ಡೇಟ್ ತೊಗೊಂಡು ಹಿಯರಿಂಗ್ ಮಾಡಿ ಅದನ್ನು ಆರ್ಡರ್ ಮಾಡಿಕೊಡ್ತಾನೆ. ಸೊ ಅವ್ರಿಗೆ ಆರ್ಡರ್ ಆಗಿ 6 ತಿಂಗಳಾಗಿದೆ. ಸೊ ಫೈಲಿಂಗ್ ಆಗಿ 1 ತಿಂಗಳಾದ್ರು 1 ತಿಂಗಳಲ್ಲಿ ಆರ್ಡರ್ ಮಾಡಿಕೊಟ್ರು. 6 ತಿಂಗಳಿಂದ ಆರ್ಡರ್ ಕಾಪಿ ಸಿಕ್ಕಿಲ್ಲ ಅಂತ ಪಾಪ ಏನು ವೃದ್ಧಾಪ್ಯ ಒಂದು ದಂಪತಿ ವಿತ್ ಅವರಿಬ್ಬರು ಮಕ್ಕಳನ್ನ ಕರ್ಕೊಂಬಂದು ಎಸಿ ಕಚೇರಿ ಡೈಲಿ ಅಳ್ದಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಮಾಧ್ಯಮ ಮಿತ್ರರು ಇದನ್ನು ಕೇಳಿರ್ತಾರೆ ಈ ಥರ ಏನಾಗಿದೆ ಅಂತ. ಸೊ ಅವರು ಹೇಳ್ತಾರೆ ಎಸಿ ಅವರು ನಮಗೆ ಆರ್ಡರ್ ಮಾಡಿಕೊಟ್ಟಿದ್ದಾರೆ, ಆರ್ಡರ್ ಕಾಪಿ ಕೊಡ್ತಾ ಇಲ್ಲ ಅಂತ. ಸೊ ಆ ಒಂದು ಉದ್ದೇಶವಾಗಿ ಇವತ್ತು ಅವ್ರು ಹೇಳಿದ್ದಾರೆ, ಅವ್ರು ಎಸಿ ಜೋ ಡೈರೆಕ್ಟಾಗಿ ನೇರವಾಗಿ ದೂರವಾಣಿ ಕರೆ ಮೂಲಕ ಮಾತಾಡಿ ಇವತ್ತೇನು ಅವ್ರ ಹತ್ರ ತಗೊಂಡಿದ್ದ ಅಹವಾಲು ಮ್ಯಾನೇಜರ್ ಮೂಲಕ ಮಾತಾಡಿಸಿ ಶುಕ್ರವಾರ ನಾನು ಇಶ್ಯೂ ಮಾಡ್ತೀನಿ ಅಂತ. ಅಂದರೆ ಫೈಲುಗಳು ಕೆಲವೊಂದು ಮಿಸ್ ಆಗಿದ್ದಾವೆ, ಇಲ್ಲ ಕೇಸ್ ವರ್ಕರ್ಸ್ ಚೇಂಜ್ ಆಗಿದ್ದಾರೆ, ಕೇಸ್ ವರ್ಕರ್ಸ್ ಕೈಯಲ್ಲಿ ಫೈಲುಗಳಿಲ್ಲ ಅಂತ ಒಂದು ಏನು ದೂರನ್ನು ಅವ್ರು ಹೇಳ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಆರ್ಡರ್ ಆದಮೇಲೆ ಕೆಲವೊಂದು ತಿಂಗಳು ಎಷ್ಟೋ ಬಡವರಿಗೆ ಇವತ್ತು ಎ ಸಿ ಅವರು ಆರ್ಡರ್ಗಳನ್ನ ಬೇಗ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಇಂಥ ಬಡವರಿಗೆ ಸಹಾಯ ಮಾಡುವಂಥ ಅಂತ ಆಫೀಸರ್ ಇರುವಾಗ ಅಲ್ಲಿ ಕೆಳಗಡೆ ಇರುವ ಅವರ ಏನು ಆ ಕಚೇರಿಯ ಒಂದು ಆಫೀಸರ್ಸು ಅದೇ ಥರ ಅವ್ರಿಗೆ ವಿವರಿಸ್ಬೇಕು. ಬಟ್ ಇವತ್ತು ಅಮ್ಮ ಬಂದು ಗೋಳೆ ಒಂದು ಗೋಳೇಕು ಅಂತ ಹೇಳಿ, ಇಲ್ಲ ನನ್ನ ಮಕ್ಳು ಇಬ್ಬರು ಇದ್ದಾರೆ, ನಾನು ಡೈಲಿ ತಿರುಗಾಡೋಕ್ಕಾಗಲ್ಲ, ನನಗೂ ಆರೋಗ್ಯ ಸರಿಯಿಲ್ಲ, ಗಂಡನಿಗೆ ಆರೋಗ್ಯ ಸರಿಯಿಲ್ಲ, ನನ್ನ ಮಕ್ಕಳು ಬುದ್ಧಿಮಾಂದಿದ್ದಾರೆ, ನಾನು ಈ ಥರ ಬೇಗ ಆರ್ಡರ್ ಕಾರ್ಡ್ ಬಿಕ್ಕೊಡಿ ಅಂತ. ಸೊ ಇದನ್ನು ಮಾಧ್ಯಮ ಮಿತ್ರರ ಮುಖಾಂತರ ಈ ಒಂದು ಪ್ರಕರಣ ಬೇಗ ಇತ್ಯರ್ಥಗೊಳ್ಬೇಕು.
ಅಂತ ಒಂದು ಉದ್ದೇಶದಿಂದ ಇವತ್ತು ಮಾಡಿದ್ದಾರೆ ಎಸಿ ಅವರು ಅಶ್ಯೂರೆನ್ಸ್ ಕೊಟ್ಟರು ಶುಕ್ರವಾರ ನಾನು ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಅದರ ಪರವಾಗಿ ಇವತ್ತು ಅವರು ಏನು ಊರಲ್ಲಿ ಇಲ್ಲದ ಕಾರಣ ಮ್ಯಾನೇಜರ್ ಅನ್ನು ಕಳಿಸ್ಕೊಟ್ಟಿದ್ದಾರೆ ಈ ಕೂಡಲೇ ಅವರು ಆರ್ಡರ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಎಸಿ ಅವರು ಧನ್ಯವಾದಗಳು ಅವರ ಪರವಾಗಿ ನಾನು ಮತ್ತೆ ಪಬ್ಲಿಕ್ ಪರವಾಗಿ ಧನ್ಯವಾದಗಳು ಹೇಳ್ತೀನಿ ನೊಂದ ಮಹಿಳೆ ಹಾಗೂ ಅವರ ಮಕ್ಕಳ ಕಷ್ಟ ನೋಡಿದ ಉಪ ವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಮಹಿಳೆ ಹಾಗೂ ಆಕೆಯ ಮಕ್ಕಳ ಪರ ಆದೇಶ ಮಾಡಿದ್ದಾರೆ ಆದರೆ ಉಪ ವಿಭಾಗಾಧಿಕಾರಿ ಕೈಕೆಳಗೆ ಇರುವ ಕೆಲಸದವರು ತಮ್ಮ ಕೆಲಸ ಮಾಡದೆ ಅದ್ಯಾರ್ ಮುಲಾಜು ಮಾಮೂಲಿಗೆ ಸತಾಯಿಸುತ್ತಿದ್ದಾರೆ ಎನ್ನುವುದು ಯಕ್ಷಪ್ರಶ್ನೆಯಾಗಿದೆ ಅರುಣ್ ಕುಮಾರ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ